ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡತಿ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ನಾನು ನಮ್ಮ ಮನೆ ಹತ್ರ ಪಾಟಲ್ಲಿ ಬೆಳೆದಿರೋಂಥ ಗಿಡಗಳನ್ನ ತೋರಿಸ್ಬೇಕು ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಅದನ್ನು ನಾನು ಶೂಟ್ ಮಾಡಿದೆ ನೋಡಿ ಒಂದೇ ಒಂದು ಮೆಣಸಿನಕಾಯಿ ಬಿಟ್ಟಿದೆ ಅದು ಹಣ್ಣಾಗಿದೆ ಸೊ ಇದನ್ನೆಲ್ಲ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ನೀವೆಲ್ಲ ಯಾವ್ಯಾವ ಗಿಡಗಳನ್ನ ಹಾಕಿದ್ದೀರಾ ಬೆಳೆದಿದ್ದೀರಾ ಬೆಳೆದಿದ್ರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ್ಯಾವ ಗಿಡಗಳು ಹಾಕಿದ್ದೀರಾ ಅಂತ ತುಂಬ ಚೆನ್ನಾಗಿದೆ ಇದು ನನಗೆ ಕೀಳಕ್ಕೂ ಕೂಡ ಇಷ್ಟ ಇಲ್ಲ ಸೋ ಹಾಗಾಗಿ ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ ಇದು ಲಿಲ್ಲಿ ಫ್ಲವರ್ ಇದು ದೊಡ್ಡಪತ್ರೆ ನಾನು ಮನೆಯಲ್ಲಿ ಪಾಪು ಇರೋದ್ರಿಂದ ದೊಡ್ಡಪತ್ರೆ ಗಿಡ ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಅಂತ ನಾನು ಇದನ್ನು ಹಾಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿದೆ ಸ್ಪೇಸ್ ಇದ್ರೆ ನಾನು ಇನ್ನೂ ಕೂಡ ಹಾಕ್ತಿದ್ದೆ ಇಲ್ಲಿ ಸ್ಪೇಸ್ ಇಲ್ಲ ಸೋ ಹಾಗಾಗಿ ಇಷ್ಟು ಗಿಡಗಳನ್ನ ಹಾಕೊಂಡಿದ್ದೀನಿ ಮತ್ತೆ ಕೆಳಗಡೆ ಬಂದು ಶಾವಂತಿಗೆ ಗಿಡ ಇದೆ ಇದು ನಾನು ನಮ್ಮೂರಿಂದ ತಗೊಂಡಿದ್ದು ನಮ್ಮ ಅಪ್ಪವರು ಹಾಕೊಂಡಿದ್ರು ಇದನ್ನು ತುಂಬ ಹೂ ಬಿಡ್ತು ರೀ ಇದು ಮಾತ್ರ ತುಂಬ ಹೂ ಬಿಡ್ತು ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇದು ಮನಿ ಪ್ಲ್ಯಾಂಟು ಇದು ಆ್ಯಕ್ಚುಲಿ ಈ ಪಾಟನ್ನು ತರಿಸಿ ಈ ಗಿಡ ನಾನೇ ಪ್ಲ್ಯಾಂಟ್ ಮಾಡಿರೋದು ಸೊ ಇದು ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ನೋಡೋಕೆ ಒಂಥರ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಈ ಪೆಬಲ್ಸ್ ಏನಿದೆ ಇದೆಲ್ಲ ರೋಡಲ್ಲಿ ಬಿದ್ದಿರುತ್ತಲ್ಲ ಆ ಥರದ ಪೆಬಲ್ಸ್ ಇದು ಅದನ್ನೆಲ್ಲ ಆಯ್ಕೊಂಬಂದು ನಾನು ಹಾಕಿರೋದು ಸೊ ಅದು ಕೂಡ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಇದು ಅಂತ ನಿಮಗೆ ಈ ಥರ ಪುಟ್ ಪುಟ್ಟಾಗಿ ವಿಷಯದಲ್ಲೇ ನಂಗೆ ತುಂಬ ಖುಷಿ ಸಿಗುತ್ತೆ ಸೊ ಇದು ಒಂದು ಎಲೆ ಬಂದರೆ ಸಾಕು ನಂಗೆ ಏನೋ ಒಂಥರ ಖುಷಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಥರದ ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನೀವೆಲ್ಲ ಯಾವ ಥರದ ಗಿಡಗಳು ಹಾಕಿದ್ರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಗಾಯ್ಸ್ ವೆಲ್ಕಮ್ ಟು ಮೈ ಕಿಚನ್ ಸೊ ಬೆಳಗ್ಗೆನೇ ಇದ್ದು ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಇವಾಗ ನಾನು ಅಡುಗೆ ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ ಇದು ಬಂದು ನನ್ನ ಹಸ್ಬೆಂಡ್ ಅವರಿಗೆ ಅವರ ಕಂಪ್ನಿಗೆ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರಸ್ಕ್ ಬಂದು ಹಾಲ್ಗೆ ಅಥವಾ ಕಾಫಿ ಟೀಗೆ ನೆಂಚ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಬೆಳಗ್ಗೆನೇ ಎದ್ದ ತಕ್ಷಣ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಇವತ್ತು ಆ್ಯಕ್ಚುಲಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಕಟ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಚಪಾತಿಯು ಕೂಡ ಕಲಸಿಟ್ಟಿದ್ದೀನಿ ನಾನು ಇದು ಬೀನ್ಸ್ ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡೋಣ ಅಂತ ತರಕಾರಿ ಹಾಕ್ಬಿಟ್ಟು ಸೊ ಹಾಗೆ ಬೀನ್ಸ್ ಸಾಂಬಾರ್ಗೆ ಬೀನ್ಸ್ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಚಪಾತಿ ಹಿಟ್ಟು ಕೂಡ ರೆಡಿ ಇದೆ ಆ್ಯಂಡ್ ಇಲ್ಲಿ ಬೇಳೆ ಆಲ್ರೆಡಿ ಬೇಯಕ್ಕಿಟ್ಟಿದ್ದೀನಿ ನಾನು ಎದ್ದ ತಕ್ಷಣವೇ ಬೇಳೆ ನೀರಲ್ಲಿ ನೆನೆಸಿಟ್ಟಿದ್ದೆ ಇವಾಗ ಜಸ್ಟ್ ಇವಾಗ ಒಂದು 1-2 ಮಿನಿಟ್ಸ್ ಆಯಿತು ಸ್ಟವ್ ಮೇಲಿಟ್ಟೆ ಹಾಗೆ ಈ ಕಡೆ ನಮಗೆ ರೈಸ್ ಕೂಡ ರೆಡಿ ಆಗ್ತಾ ಇದೆ ಮತ್ತು ಇಲ್ಲಿ ಪಾಪು ಹಾಲು ಕೂಡ ಕಾಯಿಸಾಗಿದೆ ಆಲ್ರೆಡಿ ಅವ್ನ ಹಾಲು ಕೂಡ ಕುಡ್ದಾಯಿತು ಇಲ್ಲಿ ಬಂದು ಪಾಪುದು ರೈಸು ಕೂಡ ರೆಡಿ ಆಗಿದೆ ಇನ್ನೇನಿದ್ರು ಚಪಾತಿ ಮಾಡಬೇಕು ಪಲ್ಯ ಮಾಡಬೇಕು ಬೆಳಗಿನ ಬ್ರೇಕ್ಫಾಸ್ಟ್ನ ಮುಗಿಸ್ಬೇಕು ಅಷ್ಟೇ ಐಡಿಯಾ ಇರೋದು ನೀವೆಲ್ಲ ಏನ್ ಮಾಡಿದಾರೆ ಬ್ರೇಕ್ಫಾಸ್ಟ್ಗೆ ಕಮೆಂಟ್ ಮಾಡಿ ಪ್ಲೀಸ್ ನನಗೂ ಒಂದು ಐಡಿಯಾ ಸಿಗುತ್ತೆ ಓ ಒಂಥರ ಖುಷಿ ಆಗತ್ತೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಸೊ ಬನ್ನಿ ಚಪಾತಿ ಹೇಗೆ ಮಾಡ್ತೀನಿ ನಾನು ಪಲ್ಯ ಹೇಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿತು ಅನ್ನುವಾಗ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಈ ಟೈಮಲ್ಲಿ ಸಾಸಿವೆ ಇದ್ರೆ ಸಾಸಿವೆ ಕೂಡ ಆ್ಯಡ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದಾರಲ್ಲ ಈ ರೀತಿ ಬಬಲ್ಸ್ ಬರ್ತಾ ಇದೆ ಅಂದ್ರೆ ಅರ್ಥ ಕಡಲೆಬೇಳೆ ಸ್ವಲ್ಪ ಎಣ್ಣೆಗೆ ಕರಿತಾ ಇದೆ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳುತ್ತೆ ಸೊ ಅದು ಬಬಲ್ಸ್ ಯಾವಾಗ ಬರೋ ನಿಂತ ಹೋಗುತ್ತಾ ಅವು ಫುಲ್ ಫ್ರೈ ಆಗಿದೆ ಅಲ್ಲಿ ತಕ್ಕ ಬಿಡಬೇಡಿ ಕಡಲೆಬೇಳೆ ಫುಲ್ ಕರ್ಗಾಗ್ಬಿಡುತ್ತೆ ಆಮೇಲೆ ನನಗೆ ಕಡಲೆಬೇಳೆ ಇಷ್ಟ ಯಾಕಂದರೆ ಮಧ್ಯ ಮಧ್ಯ ಈ ಬೀಟ್ರೂಟ್ ಪಲ್ಯ ಇದರಲ್ಲೆಲ್ಲ ಕಟುಂಬ ಕಟುಂಬ ಅಂತ ತಿನ್ನೋಕ್ಕೆ ಅದಕ್ಕೆ ನಾನು ಜಾಸ್ತಿ ಹಾಕೊತೀನಿ ನನ್ನ ಹಸ್ಬೆಂಡ್ ತಿನ್ನೋದೇ ಇಲ್ಲ ಇದನ್ನು ಅದರ ನಾನು ಎಸ್ಕೊಂಡು ತಿಂತೀನಿ ಒಟ್ಟಿನಲ್ಲಿ
फ्रेंड्स नोड़ता कडले बड़े आलमोस्ट बबल्स कड़मे फ्राई ब्राउन कलर बंतु इवग ना अदर आक्चुअली ग्रीन चिली सो रेड चिली वण रेड चिली आडता ग्रीन चिली हाकि मत स्वल्प खार मुंदे बीटरूट पल्य क्यारेट पल्य के सकते सो स्वल्प मेशिंग स्वल्प कलर चेंज आगे आम कर्बन सोप आडी फ्रेंड्स ऊरी तंदीर कर्बन सोप हाँता फ्लेम स्वल्प कड़मेले मेशिन कड़े चिख मकल तुम घाट बरते तड़क आम मेशिन कड़ा फ्लेम कड़म फ्रेंड्स इवग नान कटमक आनियन आडता स्वल्प साल्ट आडोण सो आगे कड़े मध्यान के बीन्स मत बड़े हाकि सांबार रेडी आगता है सो बड़े बेता बंत आलमोस्ट फ्रेंड्स नानी स्वल्प साल्ट आडता फ्रेंड्स नानी स्वल्प टर्मरी पौडर आडता ऑप्शनल बेदा हाकबोद इला बेड बट ननिष्ट ना हाकता इवेक मिक्स को सो कटमी बीट्रूट मत क्यारेट नोड़ता रीति कटे आक्चुअली कटमी चॉपर नीटा चॉपी चॉपर नम तुम यूज आगता है निम्गू बे तक आनलन तुम वर्तबल रेटे फाइव टू सेवन मिनट्स फुल बेंदोगिबिडुत्ते टाइम अल्ली उप्पु करेक्ट आगिदे हिंगे चेक माडि स्वल्प उप्पु हाकोंडु लिड अन्नु क्लोज माडि फ्रेंड्स इवाग ना इदर लिड अन्नु क्लोज माडिदिनि बीट्रूट मत्ते क्यारेट पल्य बेयता इदे इल्ली बेळे मत्ते हुळ्ळिकायि एनागिदे अदु कूड बेंदिदे इवाग अदक्के नानु उप्पु खार हाक्तीनि नानु एनेनेल्ल हाक्तीनि अंत तोरिस्तीनि निमगे दीपावली हब्बद हावळि एल्ला कडे पटाकि सौंद जोरु फ्रेंड्स नोड्ता इद्दीरल्ल हुणसे हण्णु सो हुणसे हण्णु बंदु ना इष्टु तगोंडिदीनि फ्रेंड्स नोड्ता इद्दीरल्ल नानु उप्सारिगे नाल्कु मेणसिनकायि मत्ते ओंदु स्वल्प इष्टु सण्णदोंदु हुणसे हण्णु तगोंडिदीनि निमगे हुळि कडिमे अंत अन्निस्तु अंद्रे नीवु ऊट माडुवाग सांबार्गे निंबे हण्णिन हुळिन ओंदु 2-3 ड्राप् अष्टु हाकोळ्ळि चेन्नागिरुत्ते ऊट कूड अरग्ने आगुत्ते सो ओंदु बेळ्ळुळ्ळिदु इल्कु मत्ते स्वल्प जीरिगे स्वल्प मेणसु नाल्कु मेणसिनकायि मत्ते हुणसे हण्णु मत्ते स्वल्प सोप्पु अदु तरकारी मत्ते हुळिकायि ऐनैतु हुळिकायि मत्ते बेळेन तगोंडिदीनि सो तरकारी हुळिकाय अद कड़मे तगोळ्ळि बेळे स्वल्प जास्ति तगोळ्ळि इवाग सांबार तुंबा चेन्नागागुत्ते इदु स्वल्प बेळ्ळुळ्ळि इदन्न सांबार कुदिवाग जज्जि हाकिद्रे सांबार ओळ्ळे फ्लेवर बरुत्ते हागागि ना इट्कोंडिद्दीनि फ्रेंड्स नानु इवाग इदर क्याप ओपन माड्तीनि एष्टु बेंदिदे अंत नोड्तीनि 5 टू 7 मिनिट्स अंत आयितु सो आल्मोस्ट बेंदिदे इदे नीरल्ल एनु बिडल्ल चेन्नागि बेंदिदे
ಕ್ಲೋಸ್ ಮಾಡಿ ಇಡ್ತೀನಿ ಸೋ ಹಸ್ಬೆಂಡ್ ನಾಷ್ಟಕ್ಕೆ ಬಂದಾಗ ನಾಷ್ಟಕ್ಕೆ ಬರಷ್ಟರಲ್ಲಿನೂ ಚೆನ್ನಾಗಿ ಹಳ್ಕೊಂಡ್ಬಿಟ್ಟಿರುತ್ತೆ ಇವಾಗ ನಾನು ಫಸ್ಟ್ ಉಪ್ಸಾರು ಖಾರ ಹಾಕೊಂಡು ಬರ್ತೀನಿ ಚಪಾತಿ ಆಮೇಲೆ ನಾಷ್ಟಕ್ಕೆ ಬಂದ ಮೇಲೆ ಚಪಾತಿ ಮಾಡ್ತೀನಿ ನಿಮ್ಮ ಜೊತೆ ಎಲ್ಲಾನು ಕೂಡ ಶೇರ್ ಮಾಡ್ಕೊಳ್ತೀನಿ ಇವಾಗ ಮೊದಲನೇದಾಗಿ ಜಾರ್ಗೆ ಈ ಎಲ್ಲ ಏನಿತ್ತು ಪದಾರ್ಥಗಳು ಉಪ್ಸಾರಿಗೆ ತಗೊಳ್ಳೋಂಥದ್ದು ಅದನ್ನೆಲ್ಲ ಹಾಕೊಂಡು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಇದು ತರಿ ತರಿ ಆದರೆ ಸಾಕು ಜಾಸ್ತಿ ಏನು ಪೇಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ನೀರು ಹಾಕಬಾರ್ದು ಇವಾಗ ನಾನು ಏನು ತೆಗೆದಿಟ್ಕೊಂಡಿದ್ದೆ ಬೇಳೆ ಮತ್ತು ಹುಳಿಕಾಯಿ ಏನಿದೆ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಕಾಳು ಅಂತ ತಗೊಂಡು ಫಸ್ಟ್ ರುಬ್ಬಿ ಅಂದರೆ ಕಾಳು ಮತ್ತು ತರಕಾರಿನ ಆಮೇಲೆ ನೆಕ್ಸ್ಟ್ ರುಬ್ಬಿಗೆ ನೀರು ಹಾಕೊಳ್ಳಿರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಬಬೇಕು ಫ್ಲೇವರ್ ಅಂತೂ ಆಸಮಾಗಿ ಬರ್ತಾ ಇದೆ ಟ್ರೈ ಮಾಡಿ ಈಗ ನೀರು ಹಾಕೊಂಡು ರುಬ್ಬೋಣ ನೀರು ಹಾಕೊಂಡಿದ್ದೀನಿ ನಾನು ಇವಾಗ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಪೇಸ್ಟ್ ತರ ಆಗಿದೆ ಬಟ್ ಸಕ್ಕತ್ತಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿಂದ್ರೆ ಅಂದ್ರೆ ತುಂಬಾ ಪೇಸ್ಟ್ ತರ ಮಾಡಬೇಡಿ ಒಂದ್ ಲೆವೆಲ್ಗೆ ತರಿ ತರಿಯಾಗಿದ್ರು ಇನ್ನೂ ಚೆನ್ನಾಗಿರುತ್ತೆ ನಮ್ ಬಾಯಲ್ಲಿ ನೀರು ಬರ್ತಾ ಇದೆ ಉಪ್ಸಾರು ಖಾರ ಎಲ್ಲ ನೋಡ್ಬಿಟ್ರೆ ನಮ್ಗೆ ಬಾಯಲ್ಲಿ ನೀರು ಬರುತ್ತೆ ನಾವು ಅವಾಗೆಲ್ಲ ಇದನ್ನ ಹೀಗೆ ತಿನ್ಕೊಂಡ್ಬಿಡ್ತಿದ್ವಿ ಎಲ್ಲ ರೊಟ್ಟಿ ಇದ್ರೆ ರೊಟ್ಟಿ ಮತ್ತೆ ಈ ಮುದ್ದೆ ಮಾಡಿರುವಂತ ತಪ್ಪಲಲ್ಲಿ ಉಳಿಯುತ್ತಲ್ಲ ಕೆಳಗಡೆ ಸೀಕು ಅಂತ ಅನ್ನೋಲ್ಲ ಅದಕ್ಕೆಲ್ಲ ನೆಂಚ್ಕೊಂಡು ತಿಂತಿದ್ವಿ ಸಕ್ಕತ್ತಾಗಿರೋದು ಮತ್ತೆ ಅನ್ನಕ್ಕೂ ಕೂಡ ಸೈಡಿಗೆ ಹಾಕೊಂಡು ತಿಂದ್ರೆ ಅನ್ನ ಖಾರ ಉಪ್ಸಾರು ಖಾರ ಬಂದ ಅಂದ್ರೆ ಸಕ್ಕತ್ತಾಗಿರತ್ತೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಈ ಉಪ್ಸಾರು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ಬೇಕು ನೀವು ಸೊ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಈಗ ಪಾಪ ಊಟ ಮಾಡಿಸ್ಬೇಕು ಊಟ ಮಾಡಿಸೋದು ಬಂದು ನಿಮ್ ಜೊತೆ ಮಾತಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಉಪ್ಸಾರು ಬೇಯ್ತಾ ಬಂತು ಅದ್ರ ಇದ್ದಂತ ಸೊ ಕಾಳು ತರಕಾರಿ ಅಂತ ಅದನ್ನೆಲ್ಲ ಸೈಡ್ ಇಟ್ಕೊಂಡಿದ್ದೀನಿ ನಾನು ಪಾತ್ರೆಗೆ ಸೊ ಬರೀ ತಿಳಿ ನೀರು ಮತ್ತೆ ಖಾರ ಎರಡನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ನಾ ಇದಕ್ಕೆ ಮಧ್ಯಾಹ್ನಕ್ಕೆ ರೈಸ್ ಗಿಡ್ತೀನಿ ನೈಟಿಗೆ ಮುದ್ದೆಗಿಡ್ತೀನಿ ಹಾಗಾಗಿ ಸಾಂಬಾರ್ ರೆಡಿ ಆಗ್ತಾ ಬಂತು ಇವಾಗ ಇದಕ್ಕೆ ಈ ಜಜ್ಜಿಟ್ಕೊಂಡಿರೋಂತ ಬೆಳ್ಳುಳ್ಳಿ ಹಾಕ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿಬಿಡೋಣ ಕ್ಯಾಪ್ ಕ್ಲೋಸ್ ಮಾಡಿ ಆ ಫ್ಲೇಮು ಕೂಡ ಆಫ್ ಮಾಡಿಬಿಡಿ ಫ್ಲೇವರ್ ಅಂತೂ ಆಸಮಾಗಿ ಬರ್ತಾ ಇರತ್ತೆ ಮತ್ತೆ ಈ ಕಡೆ ಚಪಾತಿಗೆಲ್ಲ ನಾನು ಒಂದು ಸೈಜ್ ವೈಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಈ ರೀತಿ ಒಂದು ಶೇಪ್ ಕೊಟ್ಟು ಒಸ್ದುಬಿಟ್ಟು ತವಾ ಮೇಲೆ ಹಾಕ್ಬೇಕು ನಿಮ್ಮ ಜೊತೆ ಅದನ್ನೆಲ್ಲ ನಾನು ಫ್ರೆಂಡ್ಸ್ ನಾನು ಬೆಳಗ್ಗೆ ಇದ್ದ ತಕ್ಷಣ ಚಪಾತಿನೆಲ್ಲ ಒಸ್ದಿಟ್ಟಿದ್ದೆ ಹಾಗಾಗಿ ನಾನು ಇವಾಗ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಾಫ್ಟ್ ಸಾಫ್ಟ್ ಆಗಿದೆ ನೀವು ಚಪಾತಿನೂ ಚೆನ್ನಾಗಿ ಬೇಕು ದಪ್ಪ ದಪ್ಪ ಉಕ್ಕೊಬೇಕು ಅಂತ ಅನ್ನೋದಾದ್ರೆ ಇದು ಮಾಡಿ ಏನು ಮೊಸರು ಹಾಕಿ ಒಂದು 2 ಟೇಬಲ್ಸ್ಪೂನ್ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಮೊಸರನ್ನ ಹಾಕಿಲ್ಲ ಸಾಲ್ಟ್ ಹಾಕ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮಿದ್ದಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ತರ ಮಾಡಿ ಇಟ್ಕೊಂಡು ಇದ್ರ ಮೇಲೆ ನಾನೊಂದು ಪ್ಲೇಟ್ ಕ್ಲೋಸ್ ಮಾಡ್ಕೊಂಡಿರ್ತೀನಿ ಸೊ ಬೇಕಾದಾಗ ಎತ್ಕೊಂಡು ಇಟ್ಕೊಂಡು ಒಸ್ಕೊಂತಾ ಇರ್ತೀನಿ ಅಲ್ಲಿ ತನಕ ಕೂಡ ಸಾಫ್ಟ್ ಆಗಿರುತ್ತೆ ಇದು ಡ್ರೈ ಆಗಲ್ಲ ನಮಗೆ ಸ್ಲ್ಯಾಬ್ ಮೇಲೆ ಒಸಿಯೋಕ್ಕೆ ತುಂಬಾ ಈಸಿ ಅನ್ಸುತ್ತೆ ಚೆನ್ನಾಗಿದೆ ಹಾಗಾಗಿ ನಾನು ಸ್ಲ್ಯಾಬ್ ಮೇಲೆ ಮಾಡ್ತೀನಿ ಅದು ನಿಮ್ಮ ಕನ್ವಿನಿಯಂಟು ನಿಮ್ಗೆ ಮನೆ ಸರಿಯಾಗಿ ಮಾಡೋಕ್ ಚಂದ ಆಗಾದ್ರೆ ಮನೆ ಮೇಲೆ ಮಾಡಿ ಚೆನ್ನಾಗ್ ಬರುತ್ತೆ ನನ್ಗೆ ಸ್ಲ್ಯಾಬ್ ಈಸಿ ಅನ್ಸುತ್ತೆ ಸೊ ಹಾಗಾಗಿ ಇದನ್ನ ಮಾಡ್ತೀನಿ ಇದಕ್ಕಿಂತ ಬಿಫೋರ್ ನೀಟಾ ಕ್ಲೀನ್ ಮಾಡ್ಕೊಂಡಿರ್ತೀನಿ ನಾನು Thank you.
ಬೇಯೋದಕ್ಕೆ ಹಾಕಿದ ತಕ್ಷಣ ಆಯಿಲ್ ಅಪ್ಲೈ ಮಾಡಬೇಡಿ ಈ ರೀತಿ ಒಂದು ಅರ್ಧ ನಿಮಿಷ ಸೋ ಅದಾಗದೆ ಬಬಲ್ಸ್ ಬರುತ್ತೆ ಮೇಲೆ ಸೋ ಫ್ಲೇಮ್ ತುಂಬಾ ಹೈ ಅಲ್ಲಿ ಇರಬಾರದು ಲೋ ಅಲ್ಲಿ ಇರಬಾರದು ಮೀಡಿಯಂ ಫ್ಲೇಮ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಈ ಟೈಮ್ ಅಲ್ಲಿ ನೀವು ಸ್ವಲ್ಪ ಇನ್ ಪ್ರೆಸ್ ಮಾಡ್ದಂಗ ಮಾಡಿ ನೋಡಿ ಎಷ್ಟು ನೀಟಾಗಿ ಅದೇ ಉಬ್ಬಿ ಬರ್ತಾ ಇದೆ ಸೋ ಈ ಟೈಮ್ ಅಲ್ಲಿ ಇದಕ್ಕೆ ಆಯಿಲ್ ಅಪ್ಲೈ ಮಾಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನ ಇಟ್ಬಿಟ್ಟು ನೀವು ತಿನ್ನಲ್ಲ ಹಾಫ್ ಗ್ಲಾಸ್ ಸಾಫ್ ಇಟ್ಕೊಳ್ಳಿ ಬಿಸಿ ಬಿಸಿ ಆಗಿರುತ್ತೆ ಸೊ ನಾವು ಇವಾಗ ತಿಂತೀವಿ ಹಾಗಾಗಿ ನಾನೊಂದು ಬೌಲ್ ಒಳಗಡೆ ಹಾಕಿ ಇಡ್ತಾ ಇದ್ದೆ फ्रेंड्स इदागित्तु नम्म इवत्तिन ब्रेकफास्ट बीट्रूट पल्य कड़ाई पनीर चपाती सो निम्गेल्ल ई रेसिपी इष्टाना इष्टानंद्रे लाइक माड़ी कमेंट माड़ी ना ब्रेकफास्ट हाकोंडिद्दीनि हस्बैंड गे ब्रेकफास्ट हाकोटे सो इदेल्ल पात्रे इदे तोळिबेकु आगे बंद्वि अंद्रे अल्लि तरकारी सांबार कूड रेडी आगिदे सो ई रीति आगिदे किचन ईग ब्रेकफास्ट माडबेकु निम्मदेल्ल ब्रेकफास्ट आय्ता फ्रेंड्स नोड्ता इद्दीर नन्न मगंद चपाति रईस ಬೇಳೆ ಸಾಂಬಾರ್ ಎಲ್ಲ ಹಂಗಂಗೆ ಇದಾವೆ ಅವನು ಏನು ಹಿಂಸೆ ಮಾಡಿದ್ರು ತಿನ್ನಲ್ಲ ಹಾಗಾಗಿ ಅವನಿಗೆ ತಿನ್ಸಕೋದ್ರೆ ನನಗೆ ಹೊಟ್ಟೆ ಹಸಿವು ಶುರುವಾಗಿಬಿಡುತ್ತೆ ಸೋ ಹಾಗೆ ಅವನಿಗೂ ತಿನ್ನಿಸ್ಕೊಂಡು ನಾವು ಕೂಡ ತಿಂತಾ ಇದ್ದೀವಿ ತುಂಬ ಚೆನ್ನಾಗಿದೆ